ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಗ್ಲಾಸಲ್ಲಿ ನಾನು 3 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ದೊಡ್ಡ ಗ್ಲಾಸು. ಈ ಗ್ಲಾಸಲ್ಲಿ 3 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, 3 ಗ್ಲಾಸು ನೀರು ಹಾಕಿದ್ದೀನಿ. ಅದೇ ಗ್ಲಾಸಲ್ಲಿ 1.5 ಗ್ಲಾಸು ಹಿಟ್ಟು ತಗೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರದ್ದೊಂದು ದೊಡ್ಡ ಸ್ಪೂನು, ದೊಡ್ಡದಾಗಿರ್ಬೇಕು. ಈ ಥರ ಅನ್ನ ಎಲ್ಲ ಬಡಿಸ್ತೀವಲ್ಲ ಆ ಥರ ಸ್ಪೂನ್, ಅನ್ನದ ಕೈ ಈ ಥರ ಇರಬೇಕು. ಇದರಲ್ಲಿ 1 ಸ್ಪೂನು ಹಿಟ್ಟನ್ನು ತೊಗೋಬೇಕು. ಫ್ರೆಂಡ್ಸ್ ನೋಡಿ, ನೀರು ಸ್ವಲ್ಪ ಕಾಯ್ದಿದೆ, ತುಂಬಾ ಕಾಯಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಈ ಥರ ನೋಡಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಬಿಸಿ. ನಾವು ಕುಡಿಯೋಕ್ಕೆ ಬಿಸಿ ನೀರು ಕಾಯಿಸ್ತೀವಲ್ಲ ಅಷ್ಟು ಬಿಸಿ ಇರಬೇಕು. ಅಷ್ಟು ಆ ನೀರಿಗೆ ಇವಾಗ ಇಷ್ಟು ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಲ್ಲುಪ್ಪು ಇದಕ್ಕೆ ಸೇರಿಸ್ಬೇಕು. ಇವಾಗ ಇದನ್ನು ಫ್ರೆಂಡ್ಸ್, ಇದನ್ನು ಈ ಗಂಟೆಲ್ಲ ಕ್ಲೀನಾಗಿ ಗಂಜಿ ಥರ ಹಾಕಬೇಕು. ಇದೆಲ್ಲ ಹಿಟ್ಟೆಲ್ಲ ಈ ಥರ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಇದನ್ನು ಇದು ಕೈ ಬಿಡಬಾರ್ದು, ಇದು ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಇದು ಗಂಜಿ, ಈ ರಾಗಿ ಅಂಬಲಿ ಮಾಡ್ತೀವಲ್ಲ ಆ ಥರ ಬರೋ ಗಂಟ. ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೊಡ್ಬೇಕು. ಈ ಥರ ತಿರುಗಿಸ್ಕೊಡ್ತಾ ಇರಬೇಕು. ಹಿಟ್ಟಾಕಿ ಹಂಗೆ ಬಿಟ್ಟರೆ ಹಿಟ್ಟೆಲ್ಲ ಕೆಳಗೆ ಹೋಗಿ ಕುತ್ಕೊಂಡ್ಬಿಟ್ಟು ಗಂಟಾಗುತ್ತೆ. ಈ ಥರ ನೀಟಾಗಿ ಮುದ್ದೆ ಬೇಕು ಅಂದರೆ ಸ್ವಲ್ಪ ಹತ್ತಿರದಲ್ಲೇ ಇದ್ದು ಇಲ್ಲೇ ಹತ್ರನೇ ಇದ್ಕೊಂಡು ಮುದ್ದೆನ ನೀಟಾಗಿ ಮಾಡ್ಕೋಬೇಕು, ಕೈ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು. ನೋಡಿ ಇವಾಗ ಗಂಜಿ ಥರ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಉರಿನ ಕಡಿಮೆ ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಈ ಥರ ಬೇಯಿಸ್ಬೇಕು. ಫ್ರೆಂಡ್ಸ್, ನಾನು ಮುದ್ದೆಗೆ ಈ ಥರ ಮೆಜರ್ಮೆಂಟೆಲ್ಲ ಮಾಡಲ್ಲ ನಾನು, ಯಾಕೆಂದರೆ ಯಾವಾಗಲೂ ಡೈಲಿ ಮಾಡೋದ್ರಿಂದ ನಾನು ಹಂಗೆ ಕೈ ಹೇಳ್ತೇನಲ್ಲೇ ಮಾಡ್ತೀನಿ. ನನಗೊಬ್ಬರು ಕಮೆಂಟ್ ಮಾಡಿದರು ಮುದ್ದೆ ಮಾಡೋದನ್ನು ತೋರಿಸ್ಕೊಡಿ ಅಂತ, ಹಂಗಾಗಿ ನಾನು ಅವರಿಗೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಉರಿನ ಕಡಿಮೆ ಮಾಡಿಬಿಟ್ಟು ಈ ಥರ ಒಂದು ಪ್ಲೇಟನ್ನು ಫುಲ್ ಮುಚ್ಚಬೇಡಿ, ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಿಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ಒಂದು 6-8 ನಿಮಿಷ. ಫ್ರೆಂಡ್ಸ್, ನಾವು ಮುದ್ದೆ ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಮುದ್ದೆ, 4 ಮುದ್ದೆ, 6 ಮುದ್ದೆ ಈ ಥರ ಅದ್ರ ಮೇಲೆ ಟೈಮು ಬೇಯಿಸೋದಲ್ಲಿ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ ಮುದ್ದೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ಗೊತ್ತಾಗುತ್ತೆ ಮುದ್ದೆ ಬೆಂದಿರೋದು. ಈ ಥರ ಮುಚ್ಚಿದರೆ ತುಂಬ ಚೆನ್ನಾಗಿ ಮುದ್ದೆ ಸ್ಮೆಲ್ ಬರುತ್ತೆ, ಚೆನ್ನಾಗಾಗಿರುತ್ತೆ ಮುದ್ದೆ. ಇವಾಗ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ಥರದ್ದೊಂದು ಕೋಲ್ ತೊಗೊಂಡಿದ್ದೀನಿ ನೋಡಿ. ಇದು ಈ ಥರ ಹಿಟ್ಟಿನ ಕೋಲು. ಇದು ಒಂದು 2, 3 ಇಲ್ಲ 4 ಮುದ್ದೆ ಮಾಡೋಕ್ಕೆ ಇದನ್ನು ತೊಗೊತೀನಿ ನಾನು. ಇನ್ನು ಜಾಸ್ತಿ ಮುದ್ದೆ ಮಾಡುವಾಗ ಇನ್ನು ದೊಡ್ಡ ಕೋಲು. ನಾನು ಒಂದು 2-3 ಕೋಲಿದೆ ಹಿಟ್ಟಿನ ಕೋಲು. ಸ್ವಲ್ಪ ಮಾಡುವಾಗ ಚಿಕ್ಕ ತೊಗೊತೀನಿ. ಈ ಥರ ಕೋಲಿದ್ರೆ ಸಾಕು. ಇವಾಗ ಇದರಲ್ಲಿ ನಾನು ಮುದ್ದೆನ ತಿರುತಾ ಇದ್ದೀನಿ. ಫ್ರೆಂಡ್ಸ್, ಮುದ್ದೆನ ತಿರುವಾಗ ಉರಿನ ಫುಲ್ ಕಡಿಮೆ ಮಾಡ್ಕೋಬೇಕು, ಯಾಕೆಂದರೆ ಅದು ಕೊಟ್ಟರೆ ಇದು ಕಾಸಿರೋ ಗಂಜಿ ಇರುತ್ತಲ್ಲ ಅದು ಸಿಡಿಯುತ್ತೆ. ಕಡಿಮೆ ಮಾಡ್ಕೊಂಬಿಡಿ ನೋಡಿ, ಸೆಂಟ್ರಲ್ಲಿ ಥರ ನಿಧಾನವಾಗಿ. ಫ್ರೆಂಡ್ಸ್, ಇವಾಗ ಒಂದು ಕೈಯಲ್ಲಾಗಲ್ಲ, 2 ಕೈಯಿಂದ ಮಾಡಬೇಕು. ಈ ಥರ ಗಂಟನ್ನು ಇದು ಇಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ಹೊಡ್ಕೊಂಬಿಡಿ. ತಿರುವಾಗ ಸ್ಲೋ ಮಾಡಬಾರ್ದು, ಸ್ವಲ್ಪ ಫಾಸ್ಟಾಗಿ ತಿರುಗಬೇಕು, ಇಲ್ಲಾಂದರೆ ಸ್ಲೋ ಮಾಡಿದಾಗ ಗಂಟು ಜಾಸ್ತಿ ಗಂಟು ಬಿದ್ದುಬಿಡುತ್ತೆ.
ಈ ಥರ ಫಾಸ್ಟಾಗಿ ತಿರುವುದರಿಂದ ಎಲ್ಲ ಗಂಟು ಹಿಟ್ಟೊಳಗೆ ಮಿಕ್ಸ್ ಆಗಿ ಹಿಟ್ಟಾಗ್ಬಿಡುತ್ತೆ. ಇಲ್ಲಾಂದರೆ ಗಂಟು ಲೇಟ್ ಮಾಡಿದರೆ, ನಿಧಾನ ಮಾಡಿದರೆ ಗಂಟು ಗಂಟು ಉಳ್ಕೊಂಬಿಡುತ್ತೆ. ಈ ಥರ ಸಣ್ಣ ಉರಿ ಮಾಡಿಕೊಂಡು ಇಲ್ಲೇ ಚೆನ್ನಾಗಿ ತಿರುಕೋಬೇಕು. ಚೆನ್ನಾಗಿ ಒಂದು ಕೂಡಿಸ್ಕೋಬೇಕು, ಮುದ್ದೆ ಹಿಟ್ಟು ಎಲ್ಲ ಕೂಡಿಸ್ಕೊಬಿಟ್ಟು. ಫ್ರೆಂಡ್ಸ್, ಇವಾಗ ಎಲ್ಲರೂ ಕೂಡ ಮುದ್ದೆ ತಿನ್ನೋಕೆ ಇಷ್ಟಪಡ್ತಾರೆ. ಇವಾಗ ಮುದ್ದೆ ಬರದೇ ಇರೋರು ಕೂಡ ಮುದ್ದೆನ ಕಲ್ತ್ಕೊಂಡು ಮಾಡಿ ತಿನ್ನೋಕೆ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಇವಾಗ ನಮ್ಗೆ ಅಕ್ಕಪಕ್ಕದಲ್ಲೆಲ್ಲ ಕೇಳ್ತಾರೆ, ನಮಗೆ ಮುದ್ದೆ ಬರಲ್ಲ, ನೀವು ಮುದ್ದೆ ಚೆನ್ನಾಗಿ ಮಾಡ್ತೀರಾ, ನಮ್ಗೆ ಮುದ್ದೆ ತಿನ್ನೋಕೆ ಇಷ್ಟ ಅಂತ ಎಲ್ಲ. ಇವಾಗ ಮುದ್ದೆನೇ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಅನ್ನಕ್ಕಿಂತನೂ ಇವಾಗ ಅನ್ನನೇ ಬಿಟ್ಬಿಟ್ಟಿದ್ದಾರೆ ತುಂಬ ಎಷ್ಟೋ ಜನಗಳು, ಹೆಲ್ತಿಯಾಗಿರೋ ಮುದ್ದೆನ ಈ ಥರ ಮಾಡಿಕೊಂಡು ಊಟ ಮಾಡಿದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ರಾಗಿನ ಕ್ಲೀನ್ ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಹಿಟ್ಟು ಮಾಡಿಸ್ಕೊಂಬಿಟ್ಟು ಮುದ್ದೆ ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್, ತುಂಬ ಒಳ್ಳೆಯದು ಕೂಡ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬಂದಿದೆ. ನಾನು ಮುದ್ದೆಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ, ಕೆಲವರು ಎಣ್ಣೆ ತುಪ್ಪ ಎಲ್ಲ ಹಾಕ್ತಾರೆ ಗಂಟು ಬರಬಾರ್ದು ಅಂತ, ಮತ್ತು ಕೆಲವರು ಅನ್ನ ಕೂಡ ಹಾಕಿ ಮಾಡ್ತಾರೆ. ನಾವು ಇದೇ ಥರ ಫುಲ್ಲು ಪ್ಯೂರ್ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡೋದು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೋಡಿ ಬೆಣ್ಣೆ ಥರ ಬಂದಿದೆ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ಮುದ್ದೆನೆಲ್ಲ ಈ ಥರ ತೆಗೆದ್ಬಿಟ್ಟು ಒಂದೇ ಒಂದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕಡಿಮೆ ಉರಿ, ಫುಲ್ ಕಡಿಮೆ ಉರಿ ಮಾಡಿಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ನಿಮಿಷ ಆದಮೇಲೆ ಅದನ್ನು ಎತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಬರ್ತಾ ಇದೆ, ಮುದ್ದೆ ಕೂಡ ಚೆನ್ನಾಗಿ ಅಳ್ಳಿದೆ. ಇವಾಗ ಇದನ್ನು ಕೋಲಲ್ಲೆಲ್ಲ ಚೆನ್ನಾಗಿ ನೈಸ್ ಮಾಡಿಕೊಂಡು ಮುದ್ದೆನ ಕಟ್ತಾ ಇದ್ದೀನಿ. ನೋಡಿ ಈ ಥರ ಕೋಲಲ್ಲಿ ಇಲ್ಲೇ ಸ್ವಲ್ಪ ಚೆನ್ನಾಗಿ ಕೋಲಿನಿಂದ ಈ ಥರ ಏನೇ ಒಂದು ಸಣ್ಣ ಪುಟ್ಟ ಗಂಟು ಏನಿದ್ರೂ ಕೂಡ ಅದು ಹೋಗ್ಬಿಡುತ್ತೆ, ಎಲ್ಲ ಒಡೆದೋಗುತ್ತೆ. ಅದನ್ನು ಹಾಕ್ಕೋಬೇಕು ಚೆನ್ನಾಗಿ. ನೋಡಿ ಹಿಟ್ಟು ಏನೇ ಇದ್ರೂ ಇದರಲ್ಲಿ ಇವಾಗ ಸಿಕ್ಬಿಡುತ್ತೆ. ಇವಾಗ ನೈಸ್ ಆಗುತ್ತೆ ಮುದ್ದೆ ಎಲ್ಲ. ನೋಡಿ ನೋಡಿ, ಈ ಥರ ಎಲ್ಲ ಕೋಲಲ್ಲಿ ನೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಎಷ್ಟು ಸೈಜಲ್ಲಿ ಮುದ್ದೆ ಮಾಡ್ಕೋಬೇಕು ಅಷ್ಟು ಹಿಟ್ಟನ್ನು ನೀವು ತಗೊಳ್ಳಿ. ತೊಗೊಂಡು ಈ ಥರ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಕೈ ಸುಟ್ಟರೆ ಸ್ವಲ್ಪ ನೀರು ಇಟ್ಕೊಂಡಿರ್ತಿರಲ್ಲ ಅದರಲ್ಲಿ ನೀರು ಹೆಚ್ಕೋಬೇಕು. ಏನು ಹೆಚ್ಕೊತಾರೆ ಕಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಎಷ್ಟು ನೈಸಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಹಾಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಈಸಿ ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಕೈ ಸುಡುತ್ತೆ, ಅಭ್ಯಾಸ ಎಲ್ಲ ಕಟ್ಟಾಕೆ ಮುದ್ದೆ ಮಾಡೋಕ್ಕೇನಾರು, ಈ ಥರದ್ದೊಂದು ಬಾಕ್ಸ್ ತೊಗೊಳ್ಳಿ. ಬಾಕ್ಸ್ ತೊಗೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕಷ್ಟು ಹಿಟ್ಟನ್ನು ಈ ಥರ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೋಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಂಬಿಟ್ಟು ಇವಾಗ ಈ ಥರ ಮುದ್ದೆ ಕಟ್ಟೋಕ್ಕೆ ಕಷ್ಟ ಆಗೋರು ಹೊಸಬ್ರು ಕಲಿಯೋರಿಗೆ ತುಂಬ ಸ್ವಲ್ಪ ಕೈಯೆಲ್ಲ ಸುಡೋ, ನಮಗಂತೂ ಪ್ರಾಕ್ಟೀಸ್ ಇರುತ್ತೆ, ನಮಗೇನೂ ಆಗಲ್ಲ. ನಾವು ಇಷ್ಟು ಮುದ್ದೆ ಮಾಡಿದ್ರೆ ನಮ್ಗೆ ಅಭ್ಯಾಸ ಆಗಿದೆ. ಈ ಥರ ಹಿಂಗೆ ಮಾಡಿಕೊಂಡು ಶೇಪ್ಗಳು ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರ ಸಾಕು, ಹೊಸ್ದಾಗ ಕಲಿಯೋರು ಮುದ್ದೆನ ಸಾಕು, ನಿಮ್ಗೆ ಈ ಶೇಪ್ ಬಂದರೆ ಆರಾಮಾಗಿ ಚೆನ್ನಾಗಿರುತ್ತೆ. ಹೊಸ್ದಾಗ ಕಲಿಯೋರಿಗೆ ಕಷ್ಟ ಆಗುತ್ತೆ ಸ್ವಲ್ಪ ಮುದ್ದೆ ಮಾಡೋದು, ಕೈ ಸುಡುತ್ತೆ ಕಟ್ಟೋದೆಲ್ಲ.
ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ನೈಸಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಇದೇ ಮೆಥಡಲ್ಲಿ. ಇನ್ನೂ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ಆದರೆ ಕರೆಕ್ಟಾಗಿ ಫಸ್ಟಿಗೇ ಈಸಿಯಾಗಿ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋದರೆ ಎಲ್ಲ ಮುದ್ದೆ ಹಾಳಾಗೋಗುತ್ತೆ. ಈಗ ಫಸ್ಟ್ ಮಾಡೋರು ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.